ಮಂಡ್ಯ ಸಂಸದೆ ಸುಮಲತಾಗೆ ರಾಯಚೂರು ರೈತರಿಂದ ಬೆಂಬಲ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗಣಿಗಾರಿಕೆ ನಡೆಯುತ್ತಿದೆ ಕನ್ನಂಬಾಡಿ ಕಟ್ಟೆಗೆ ಕಡಿಮೆ ಆಗುತ್ತದೆ ಗಣಿಗಾರಿಕೆ ನಿಲ್ಲಿಸಬೇಕೆಂದು ಚಾಮರಸ ಮಾಲಿ ಪಾಟೀಲ್ ಒತ್ತಾಯ ಮಾಡಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ ಮಂಡ್ಯ ಜಿಲ್ಲೆಯ ಬಿಬಿ ಬೆಟ್ಟದಲ್ಲಿ ಗಣಿಗಾರಿಕೆ ನಡೆಯುತ್ತಿದ್ದು ಇಂದು ಕಟ್ಟೆಗೆ ಆಯುಷ್ಯ ಆಗುತ್ತದೆ ಕನ್ನಂಬಾಡಿ ಕಟ್ಟೆ ಬಿರುಕು ಬಿಟ್ಟಿದೆ ಕನ್ನಂಬಾಡಿ ಕಟ್ಟೆ ಸುತ್ತಮುತ್ತ ಇಪ್ಪತ್ತು ಕಿಲೋಮೀಟರ್ ಗಣಿಗಾರಿಕೆ ಮಾಡಬಾರದು ಎಂದು ಆಗ್ರಹಿಸಿದ್ರು ನಮ್ಮ ಹೋರಾಟಕ್ಕೆ ಸಂಸದ ಸುಮಲತಾ ಅವರು ಬೆಂಬಲ ಕೊಟ್ಟಿದ್ದಾರೆ ಸುಮಲತಾ ಹೋರಾಟಕ್ಕೆ ನಮ್ಮ ರೈತ ಸಂಘ ಬೆಂಬಲ ಇರುತ್ತದೆ ಎಂದು ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸಮಾಲಿ ಪಾಟೀಲ್ ಹೇಳಿದರು ಕರ್ನಾಟಕದಲ್ಲಿ ಬಹುತೇಕ ಕಡೆ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆ ಬೇಬಿ ಬೆಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಇದನ್ನು ತಡೆಗಟ್ಟಲಿಕ್ಕೆ ದಿವಂಗತರಾದಂಥ ಕೆ ಎಸ್ ಪುಟ್ಟಣ್ಣನವರು ಭಾಳ ಹೋರಾಟ ಮಾಡಿ ಅದನ್ನು ನಿಲ್ಲಿಸಿದ್ರು ಈಗ ಮತ್ತೆ ಪ್ರಾರಂಭ ಮಾಡಿದ್ದಾರೆ ಕೆಲವರು ಏನಂತಂದ್ರೆ ಕನ್ನಂಬಾಡಿ ಕಟ್ಟೆ ಬಿರುಕು ಬಿಟ್ಟಿದೆ ಅಂತ ಹೇಳ್ತಾರೆ ಕೆಲವರು ಬಿಟ್ಟಿಲ್ಲ ಅಂತ ಹೇಳ್ತಾರೆ ಅದೇನೇ ಇದ್ದರೂ ತಜ್ಞರು ಅದನ್ನು ಪರಿಶೀಲನೆ ಮಾಡಬೇಕು ಒಂದಂತೂ ಸತ್ಯಾಂಶ ಅಲ್ಲಿ ಗಣಿಗಾರಿಕೆ ನಡೆಯೋದ್ರಿಂದ ಕನ್ನಂಬಾಡಿ ಕಟ್ಟೆಯ ಆಯುಷ್ಯ ಮಾತ್ರ ಕಡಿಮೆ ಆಗ್ತದೆ ಅದನ್ನು ಇವತ್ತು ಯಾವುದೇ ಕಾರಣಕ್ಕೂ ಇಪ್ಪತ್ತು ಕಿಲೋಮೀಟರ್ ಒಳಗಡೆಗೆ ಎಲ್ಲಿ ಗಣಿಗಾರಿಕೆ ಕಟ್ಟೆ ಕನ್ನಂಬಾಡಿ ಕಟ್ಟೆಯ ಒಳಗಡೆಗೆ ನಡಿಬಾರದು ಅನ್ನೋದು ನಮ್ಮ ಒತ್ತಾಯ ಇವತ್ತು ನಮ್ಮ ಹೋರಾಟಕ್ಕೆ ಸುಮಲತ ಅವರು ಬೆಂಬಲ ಕೊಟ್ಟಿದ್ದಾರೆ ಅವರು ಮಾಡ್ತಕ್ಕಂಥ ಮುಂದೆ ಮಾಡ್ತಕ್ಕಂಥ ಹೋರಾಟಕ್ಕೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣ ಬೆಂಬಲ ಕೊಡ್ತದೆ ಮತ್ತು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಅಕ್ರಮ ಗಣಿಗಾರಿಕೆಗಳ ಮಾಲೀಕರ ಪರವಾಗಿ ಇವತ್ತು ನಿಂತಿದ್ದಾರೆ ಅದು ಸರ್ವತಾ ತಪ್ಪು ಆ ಒಂದು ವಿಷಯದಲ್ಲಿ ಒಬ್ಬ ಮಹಿಳೆ ಮೇಲೆ ಅನವಶ್ಯಕ ಭಾಷೆ ಬಳಸಿ ಇವತ್ತು ಸುಮಲತನ್ನು ಒಯ್ದು ಕೆ ಆರ್ ಎಸ್ ಗೇಟಿಗೆ ಅಡ್ಡಮಲಗಿಸಿರಿ ಅಂತಕ್ಕಂಥದ್ದು ಇದು ಭಾಷಣ ಇಂಥ ಭಾಷೆ ಒಬ್ಬ ಮಾಜಿ ಮುಖ್ಯಮಂತ್ರಿಯಿಂದ ಈ ರಾಜ್ಯದ ಜನತೆ ನಿರೀಕ್ಷೆ ಮಾಡಿರಲಿಲ್ಲ ಇನ್ನು ಮುಂದೆ ಆದ್ರೂ ಕುಮಾರಸ್ವಾಮಿ ಅವರು ಸರಿಯಾದ ಭಾಷೆ ಬಳಸಬೇಕು ಮತ್ತು ನಿಮಗೆ ಮಂಡ್ಯ ಜಿಲ್ಲೆಯ ಬಗ್ಗೆ ವಿಶೇಷ ಕಾಳಜಿ ಇದ್ದರೆ ರಚನಾತ್ಮಕವಾದಂಥ ಸಲಹೆಗಳನ್ನು ಅಭಿವೃದ್ಧಿ ಬಗ್ಗೆ ಸಮ ಸಲಹೆಗಳನ್ನು ಸುಮಲತಕ್ಕೆ ಕೊಡ್ರಿ ಒಂದು ವೇಳೆ ಅವರು ಮಾಡದೇ ಇದ್ದರೆ ಹೋರಾಟ ಮಾಡ್ರಲ್ಲ ಅದನ್ನು ಬಿಟ್ಟು ಇಲ್ಲ ಸಲದ ಭಾಷೆ ಬಳಸಿ ಇಡೀ ಏನಂತಂದರೆ ಒಬ್ಬ ಮಹಿಳೆ ಬಗ್ಗೆ ಇದ್ದಂಥ ಗೌರವ ಕಳಿತಿರಲ್ಲ ಅದನ್ನು ದಯವಿಟ್ಟು ಅಂತ ಹೇಳಿ ನಾನು ಹೇಳಿದೆ